ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲರಲ್ಲಿ ಇರ್ತಕ್ಕಂಥ ಅದು ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ನ ಯಾವ ರೀತಿ ಸೆಟ್ ಮಾಡೋಕ್ಕಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಸಣ್ಣ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕತ್ತೆ, ಆ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ಮೇಲೆ ನಿಮಗೆ ಈ ರೀತಿ ತೋರಿಸುತ್ತೆ. ನೀವು ಫಸ್ಟು ಗೋ ಟು ಸೆಟ್ಟಿಂಗ್ಸಲ್ಲಿ ಹೋಗಿ ಈ ಕಸ್ಟಮೈಸ್ ಸ್ಟೈಲಲ್ಲಿ ಹೋಗ್ಬೋದು. ನೆಕ್ಸ್ಟು ಕಾಲ್ ರಿಸೀವ್ ಈ ಟೈಪ್ ಮಾಡ್ಬೋದು, ಮತ್ತು ಕಾಲ್ ಎಂಡ್ ಕೂಡ ಈ ಟೈಪ್ ಮಾಡ್ಬೋದು, ಮತ್ತು ಸ್ವೈಪ್ ಮಾಡಿದರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಈ ರೀತಿಯೆಲ್ಲ ಸೆಟ್ಟಿಂಗ್ಸ್ ಇದ್ದಾವೆ. ನೀವು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಸೆಟ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ನೋಡಿ, ಡಬಲ್ ಟ್ಯಾಪ್ ಮಾಡಿದರೆ ಮಾತ್ರ ನಿಮಗೆ ಸ್ಟಾಪ್ ಆಗೋ ಟೈಪಲ್ಲಿ ಇರುತ್ತೆ. ಈ ನೆಕ್ಸ್ಟ್ ಈ ವಿಡಿಯೋನ ಫುಲ್ಲು ಕೊನೆವರೆಗೆ ನೋಡಿ. ನೆಕ್ಸ್ಟ್ ನೋಡಿ, ಲಾಂಗ್ ಪ್ರೆಸ್ ಮಾಡಿದರೆ ನಿಮಗೆ ಆಪ್ಷನ್ಸ್ ಎಲ್ಲ ತೋರಿಸುತ್ತೆ. ಈ ಥರ ಫಸ್ಟ್ ಸೆಟ್ಟಿಂಗ್ಸ್ ಏನೇನು ಮಾಡಬೇಕಂತ ಅದೇ ತೋರಿಸುತ್ತೆ. ನೆಕ್ಸ್ಟು ರಿಕ್ವೈರ್ಡ್ ಪರ್ಮಿಷನ್ಸನ್ನು ಮಾತ್ರ ಇದರಲ್ಲಿ ಕೊಡಬೇಕಾಗುತ್ತೆ. ಇದರಲ್ಲಿ ನೋಡಿ, ಈ ಎಲ್ಲ ನಿಮಗೆ ಕಾಂಟ್ಯಾಕ್ಟ್ಸ್ ಆಗಲಿ, ಸ್ಟೋರೇಜ್ ಆಗಲಿ, ಡಿಫಾಲ್ಟ್ ಕಾಲ್ ಫೋನ್ಸ್ ಆಗಲಿ, ಇದರಲ್ಲಿ ಡಿಫಾಲ್ಟ್ ಕಾಲ್ ಫೋನ್ಸ್ನ ಮಾಡಬೇಕಾಗತ್ತೆ. ಇದರಲ್ಲಿ ಕಾಲ್ ಫೋನ್ ಅಂತ ಇದೆಯಲ್ಲ, ಅದನ್ನು ಡಿಫಾಲ್ಟ್ ಮಾಡ್ಕೊಳ್ಳಿ. ನೀವು ಏನೇ ಫೋನ್ ಬಂದರೂ ಅದರಲ್ಲಿ ಡಿಫಾಲ್ಟ್ ಆಗಿರುತ್ತೆ. ನೀವು ನೆಕ್ಸ್ಟ್ ನೋಡಿ, ಡಿಫಾಲ್ಟಲ್ಲಿ ಅಂದರೆ ನೀವು ಅದು ಡಯಲರ್ ಹೋಗಿ ಈ ಟೈಪಲ್ಲಿ ಡಯಲರ್ ಇದಾಗುತ್ತೆ. ನೆಕ್ಸ್ಟ್ ನೀವು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಫಸ್ಟು ನೀವು ಸೆಟ್ಟಿಂಗ್ಸಲ್ಲಿ ಹೋದರೆ ಇದರಲ್ಲಿ ಒಂದು ಸ್ಟೋರೇಜ್ ಅಂತ ಇರುತ್ತೆ, ಅದನ್ನು ಪರ್ಮಿಷನ್ ಕೊಡಬೇಕಾಗತ್ತೆ. ಇಲ್ಲಿ ಸ್ಟೋರೇಜ್ ಇರುತ್ತಲ್ಲ, ಅದನ್ನು ಕೊಟ್ಟಿಲ್ಲ. ಈಗ ಸ್ಟೋರೇಜನ್ನು ಟಿಕ್ ಮಾರ್ಕ್ ಮಾಡ್ತೀನಿ. ನೋಡಿ, ಸ್ಟೋರೇಜನ್ನು ಓಕೆ ಮಾಡಿದಮೇಲೆ ನೀವು ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ಒಂದು ಡೈಲರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ನ ಯಾವ ರೀತಿ ಸೆಟ್ ಮಾಡೋದಂತ ಹೇಳ್ತೀನಿ. ನಿಮ್ಮ ಬ್ಯಾಕ್ ಬಂದು ಇದರಲ್ಲಿ ಡೈಲರ್ ಅಂತ ಇರುತ್ತಲ್ಲ ಮೇಲೆ, ಆ ಡೈಲರ ಮೇಲೆ ಕ್ಲಿಕ್ ಮಾಡಿದರೆ ಈ ರೈಟ್ ಸೈಡಲ್ಲಿ ನಿಮಗೆ ಕಸ್ಟಮ್ ಬ್ಯಾಕ್ಗ್ರೌಂಡ್ ಇಯರ್ ಅಂತಿರುತ್ತೆ, ಅದರಲ್ಲಿ ಹೋಗಿ ನೋಡಿ. ಇದರಲ್ಲಿ ಇಮೇಜನ್ನು ಯಾವ ರೀತಿ ಸೆಟ್ ಮಾಡೋಕ್ಕಂದರೆ ಬ್ಯಾಕ್ಗ್ರೌಂಡ್ ಅಂತ ಇರುತ್ತಲ್ಲ, ಅದರಲ್ಲಿ ಹೋಗಿ ಪಿಕ್ ಇಮೇಜ್ ಅಂತ ಹೋಗಿ, ಅಂದರೆ ನಿಮ್ಮ ಇಮೇಜನ್ನು ನಿಮ್ಮ ಗ್ಯಾಲರಿಯಲ್ಲಿ ಹೋಗುತ್ತೆ. ನೋಡಿ, ಇದನ್ನು ಅಡ್ವರ್ಟೈಸ್ಮೆಂಟ್ ಏನಾದರೂ ಬಂದರೆ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದರೆ ನಾನು ಒಂದು ಇಮೇಜನ್ನು ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇದರಲ್ಲಿ ಯಾವುದಾದ್ರೂ ಒಂದು ತಗೊಳ್ತೀನಿ. ಈಗ ಒಂದು ರಾಘವೇಂದ್ರಂದು ಒಂದಿದೆ, ಅದರಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ ಅಪ್ಲೈ ಬಂದಿಲ್ಲ, ಇದನ್ನು ಸೇವ್ ಮಾಡೋಕ್ಕಾಗತ್ತೆ. ನಾನು ಡೌನ್ಲೋಡ್ ಮಾಡಿದ್ದೆ, ಅದಕ್ಕೋಸ್ಕರ ಇದು ಸೇವ್ ಮಾಡಿದ್ದೀನಿ. ಗ್ಯಾಲರಿಯಲ್ಲಿ ಬಂದಿರುತ್ತೆ. ಈಗ ನೀವು ಗ್ಯಾಲರಿಯಲ್ಲಿ ಓಪನ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಸಕ್ಸಸ್ಫುಲ್ಲಾಗಿ ಬ್ಯಾಕ್ಗ್ರೌಂಡಲ್ಲಿ ಓಪನ್ ಆಗುತ್ತೆ. ಈ ಅಡ್ವರ್ಟೈಸ್ಮೆಂಟ್ ಬಂದರೆ ಕ್ಲೋಸ್ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ ಬ್ಯಾಕ್ ಬಂದರೆ ನೋಡಿ, ನೀವು ಯಾವುದೇ ಫೋನ್ ಕಾಲ್ನ ಡಯಲ್ ಮಾಡಿ ಕಾಲ್ ಮಾಡಿದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ ಹಂಗೆ ಹಾಗೇ ಇರುತ್ತೆ. ನೀವು ಬ್ಯಾಕ್ಗ್ರೌಂಡಲ್ಲಿ ಇಮೇಜ್ನ ಯಾರ್ದಾದ್ರೂ ಫೋಟೋನ ನೀವು ಸೆಟ್ ಮಾಡ್ಕೋಬೋದು. ಇದನ್ನು ಮತ್ತೆ ಓಪನ್ ಮಾಡೋಕ್ಕಂದರೆ ಕ್ಲೋಸ್ ಮಾಡಿ ಇನ್ನೊಂದು ಸಾರಿ ಆ ಡೈಲರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದರೆ ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಕಾಂಟ್ಯಾಕ್ಟ್ಸ್ ತೋರಿಸಿದ ಮೇಲೆ ನೀವು ಈಸಿಯಾಗಿ ಡಯಲ್ ಮಾಡಿ ಕಾಲ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ಸ್ ಮಾಮೂಲಾಗಿ ಡೈಲರ್ ಯಾವ ರೀತಿ ಇರುತ್ತೋ ಆ ಟೈಪಲ್ಲೇ ಇರುತ್ತೆ. ನೋಡಿ, ಈ ಥರ ಡೈಲರ್ ಆಗಿ ಹೋಗುತ್ತೆ. ಈ ಟೈಪು ನಿಮ್ಮ ಬ್ಯಾಕ್ಗ್ರೌಂಡ್ ಇಮೇಜನ್ನು ನಿಮ್ಮ ಫ್ರೆಂಡ್ಸ್ ಆಗಲಿ, ಗರ್ಲ್ಫ್ರೆಂಡ್ ಆಗಲಿ, ನಿಮ್ಮ ಫ್ಯಾಮಿಲಿ ಫೋಟೋಸ್ ಆಗಲಿ, ಯಾವುದಾದ್ರೂ ನೀವು ಸೆಟ್ ಮಾಡ್ಕೋಬೋದು. ಈ ಥರ ಸೆಟ್ ಮಾಡಿರೋದನ್ನು ನೋಡಿ ನಿಮ್ಮ ಫ್ರೆಂಡ್ಸು ಯಾವ ರೀತಿ ಸೆಟ್ ಮಾಡಿದೆ ಅಂತ ಕೇಳ್ತಾರೆ ಖಂಡಿತವಾಗಲೂ. ಇದನ್ನು ಈ ಟ್ರಿಕ್ಸನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಡೈಲರಲ್ಲಿ ಇರ್ತಕ್ಕಂಥ ಐಕಾನ್ಸ್ನ ಕೂಡ ಚೇಂಜ್ ಮಾಡ್ಬೋದು. ಈ ಇಮೇಜಲ್ಲಿ ಕ್ಲಿಕ್ ಮಾಡಿದರೆ ಕೀಪ್ಯಾಡ್ ಸೆಟ್ಟಿಂಗ್ಸ್ ಅಂತಿರುತ್ತೆ, ಅದರಲ್ಲಿ ಹೋದರೆ ನಿಮಗೆ ಬೇಕಾದಂಥ ಸೆಟ್ಟಿಂಗ್ಸ್ ಸಿಗ್ತವೆ. ಇದರಲ್ಲಿ ಯಾವ ಕಲರ್ ಬೇಕು ಆ ಕಲರ್ನ ನೀವು ಚಾಯ್ಸ್ ಮಾಡ್ಬೋದು. ಮತ್ತು ರೈಟ್ ಸೈಡ್ ಮಾಡಿದರೆ, ಲೆಫ್ಟ್ ಸೈಡ್ ಮಾಡಿದರೆ ಕೂಡ ನಿಮಗೆ ಆಪ್ಷನ್ಸ್ ಸಿಗ್ತವೆ. ಈ ವಿಡಿಯೋ ನಿಮಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.